ಇನ್ನು ಎರಡನೆಯದು ಋಷಭ ರಾಶಿ. ಋಷಭ ರಾಶಿಯವರು ಎಲ್ಲೋ ಒಂದು ಕಡೆ ತಿಮ್ಮಿಂಗಲಗಳ ಕೈ ಸಿಕ್ಕಾಕೊಳ್ತಕ್ಕಂತಹದ್ದು ನೀವು, ಅಂದರೆ ಶತ್ರುಗಳ ಕೈ ಸಿಕ್ಕಿಬಿಡ್ತಕ್ಕಂಥದ್ದು ಗೊತ್ತಿಲ್ಲ, ಯಾವುದೋ ಒಂದು ಏನೋ ಒಂದು ಅಪಭ್ರಂಶ, ಯಾವುದೋ ಒಂದು ಅಪಚಾರ ಎಸಗಿರ್ತೀರಿ, ಇಲ್ಲ ಅಂತಂದ್ರೆ ಯಾವುದೋ ಒಂದು ಆಪಾದನೆ ಹೊತ್ಕೊಂಡಿರ್ತೀರಿ, ಅದು ನಿಮ್ಮ ಮೇಲೆ ಹೆಚ್ಚಿಗೆ ಇವತ್ತು ಕರಾರುವಾಕ್ಕ ಸಿಕ್ಕಾಕೊಳ್ತಕ್ಕ ಸಾಧ್ಯತೆ ಇರುತ್ತೆ. ಆದರೆ ಎಚ್ಚರಿಕೆಯಿಂದ ನೀವು ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು, ತ್ರಿದೋಷಗಳನ್ನು ಹೊರತುಪಡಿಸಿ ಈ ಚಪಾತಿ ಮಾಡ್ತಾರಲ್ಲ ಅದೇನು ಮಣೆ ಅದು, ಅದನ್ನು ಇವತ್ತು ಏನಾದರೂ ನೀವು ದಾನ ಮಾಡಿದೆ ಆದರೆ ಶತ್ರುಗಳ ಉಪಟಳದಿಂದ ಉಪದ್ರವದಿಂದ ಪಾರಾಗ್ತೀರಿ. ಈ ದಿನ ವೃಷಭ ರಾಶಿಯವರು ಇನ್ನು ಹಾಗೆಯೇ ಸ್ಮರಣೆ ಮಾಡಲೇಬೇಕಾಗಿರತಕ್ಕಂತಹದ್ದು, ಸರಸ್ವತಿಯನ್ನು ನೀವು ಸ್ಮರಣೆ ಮಾಡಿದೆ ಆದರೆ ಪ್ರಜ್ಞಾವಂತರಾಗ್ತೀರಿ. ಅಂದರೆ ಈ ದಿನ ನಾನು ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಂತಕ್ಕಂಥ ಕಲೆ ನಿಮಗೆ ಗೊತ್ತಾಗಲಿಕ್ಕೆ ಸರಸ್ವತಿಯ ಕೃಪೆ ಈ ದಿನ ನಿಮಗೆ ಬೇಕು.